ಇವತ್ತು ಪಡಲ್ಕಾಯಿ ಪಲ್ಯ ಹೇಗೆ ಮಾಡೋದನ್ನು ನೋಡೋಣ. ಪಡವಲ್ಕಾಯಿ ತೊಳೆದು ಹೀಗೆ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಎಳೆ ಬೀಜ ಇದ್ದರೆ ಹಾಕ್ಬೋದು, ಬಲ್ತಿರೋ ಬೀಜ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಒಂಚೂರು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದು ತುಂಬ ಸಿಂಪಲ್ ಪಲ್ಯ, ಕಡಾಯಲ್ಲೇ ನಾವು ಮಾಡಿಬಿಡಬಹುದು. ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಹಿಂಗು ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಒಂದೊಂದು ಸ್ಪೂನು ತೆಗೆದುಕೊಂಡಿದ್ದೀನಿ, ಅದು ಇದರಲ್ಲೇ ಹಾಕ್ತಾ ಇದ್ದೀನಿ. ಇದು ರೋಸ್ ಕಲರ್ ಸ್ವಲ್ಪ ಫ್ರೈ ಆಗ್ಬಿಡಲಿ. ನೋಡಿ ಫ್ರೈ ಆಗೋಗಿದೆ. ಈಗ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಹಾಕ್ತಾ ಇದ್ದೀನಿ. ಒಂಚೂರು ಅರಶಿನ, ಪಡಲ್ಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 3 ನಿಮಿಷ ಮುಚ್ಚಿಬಿಟ್ಟು 3 ನಿಮಿಷ ಬೇಯಕ್ಕಿಡೋಣ. ನೋಡಿ ಅರ್ಧ ಬೆಂದೋಗಿದೆ. ಇದಕ್ಕೀಗ ಟೊಮ್ಯಾಟೊ ಹಣ್ಣು, ಹಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದನ್ನು ಮತ್ತೆ ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷಗಳ ಕಾಲ ಬೇಯಿಸೋಣ. ನೋಡಿ ಪಲ್ಯ ರೆಡಿಯಾಗ್ಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದುಬಿಡೋಣ. ಪಡಲ್ಕಾಯಿ ಪಲ್ಯ ರೆಡಿ.